ನಮಸ್ಕಾರ ಟೈಮ್ಸ್ ಮೊಬೈಲ್ ಟಿವಿ ನ್ಯೂಸ್ ಗೆ ಸ್ವಾಗತ ನಾನು ಶಕುಂತಲಾ ವಿಕ್ರಮ ಹೆಸರಲ್ಲೇ ಧಮ್ ಇದೆ ಅಲ್ವಾ ವಿಕ್ರಮಾದಿತ್ಯ ಎಂದ್ರೆ ಸೂರ್ಯನ ಶೌರ್ಯ ಎಂದರ್ಥ ಇಂತ ಸೂರ್ಯನ ತಾಕತ್ತು ಈಗ ಭಾರತೀಯ ಸೇನೆಗೆ ಬಂದಿದೆ ವಿಕ್ರಮ ಅರಬ್ಬಿ ಸಮುದ್ರದ ದೊಡ್ಡ ಬೇಲಿ ಇದ್ದಂತೆ ಭಾರತೀಯ ಸೇನೆಯ ಬ್ರಹ್ಮಾಸ್ತ್ರವೂ ಹೌದು ಅವನ ಶಕ್ತಿಯ ಫುಲ್ ಡೀಟೇಲ್ಸ್ ಇಲ್ಲಿದೆ ನೋಡಿ ವಿಕ್ರಮಾದಿತ್ಯ ಈ ಹೆಸರಲ್ಲೇ ಒಂದು ಧಮ್ ಇದೆ ಈ ಹೆಸರು ಕೇಳಿದ್ರೆ ಶತ್ರು ರಾಷ್ಟ್ರಗಳ ಎದೆ ಡವಗುಡುತ್ತಿದೆ ಐಎನ್ಎಸ್ ವಿಕ್ರಮಾದಿತ್ಯ ಈಗ ಭಾರತೀಯ ಸೇನೆಯನ್ನು ಅಧಿಕೃತವಾಗಿ ಸೇರಿದೆ ಜಗತ್ತೇ ಬೆರಗು ಕಣ್ಣಿನಿಂದ ನೋಡುತ್ತಿರುವ ಈ ವಿಕ್ರಮ ತ್ರಿವಿಕ್ರಮನೇ ಸರಿ ಈತನ ಶಕ್ತಿ ಏನು ಎಂಬುದು ತಿಳಿದರೆ ಶತ್ರುಗಳು ನಿಂತಲ್ಲೇ ಕುಸಿದು ಬೀಳ್ತಾರೆ ಅದರ ಕಥೆಯನ್ನು ಹೇಳ್ತೀವಿ ಕೇಳಿ ರಷ್ಯಾದಂತ ರಷ್ಯಕ್ಕೆ ಒರೆಯಾಗಿ ಬಿಟ್ಟಿತು ಈ ಯುದ್ಧ ಹಡಗು ಇದರ ಮೂಲ ಹೆಸರು ಬಕು 1978ರಲ್ಲಿ ಉಕ್ರೇನ್ನಲ್ಲಿ ನಿರ್ಮಾಣವಾಯಿತು ಇದಕ್ಕಾಗ ಅಡ್ಮಿರಲ್ ಗೋರ್ಶಾಕೋವ್ ಎಂದು ನಾಮಕರಣ ಮಾಡಲಾಯಿತು ಶೀತಲ ಸಮರದ ಕಾಲದಲ್ಲಿ ಬಾಯ್ಲರ್ ಸ್ಫೋಟಗೊಂಡು ಇದರ ಸೇವೆ ಸ್ಥಗಿತವಾಯಿತು 2004ರಲ್ಲಿ ಇದಕ್ಕೆ ಮರುಜನ್ಮವಾಯಿತು ರಷ್ಯಾ ಇದನ್ನು ತನ್ನ ಮಿತ್ರ ರಾಷ್ಟ್ರ ಭಾರತಕ್ಕೆ ಮಾರಾಟ ಮಾಡಿತು ಅದೇ ಈಗ ವಿಕ್ರಮನ ರೂಪದಲ್ಲಿದೆ ವಿಕ್ರಮನ ಈಗಿನ ಬೆಲೆ 13,711,000 ಕೋಟಿ ರೂಗಳು ಇದರ ವೈಶಿಷ್ಟ್ಯ ಇಲ್ಲಿದೆ ವಿಮಾನ ನಿಯಂತ್ರಣ ವಿಭಾಗ ವೈಮಾನಿಕ ಕಣ್ಗಾವಲು ಘಟಕ ಗಾಳಿಯ ದಿಕ್ಕು ಸೂಚಿಸುವ ರಾಡರ್ ಎಲ್ಲ ಸಮುದ್ರಯಾನ ಸಂಪರ್ಕ ಆಂಟೆನಾ 2 ಎಕರೆ ವಿಸ್ತಾರವಾದ ಫ್ಲೈಟ್ ಡೆಕ್ 16 ಡೀಸೆಲ್ ಘಟಕಗಳು ಮಿಗ್ ವಿಮಾನಗಳ ಆರಾಮ ಓಡಾಟ ಮತ್ತು ನಿಲುಗಡೆ ಕ್ಷಿಪಣಿಗಳು ಬಾಂಬ್ ಸಂಗ್ರಹಣಾ ವ್ಯವಸ್ಥೆ 16 ಮಿಗ್ ವಿಮಾನಗಳ ಏಕಕಾಲ ನಿಲುಗಡೆ ಹಲವು ಯುದ್ಧ ಹೆಲಿಕಾಪ್ಟರ್ಗಳ ನಿಲುಗಡೆ ಮತ್ತು ವಿಶ್ವವನ್ನೇ ಹಿಮ್ಮೆಟ್ಟಿಸುವಂಥ ಶಸ್ತ್ರಾಸ್ತ್ರ ಸಂಗ್ರಹಾಗಾರ ಈ ಯುದ್ಧ ನೌಕೆಯೊಳಗೆ ಬೃಹತ್ ಕೇಬಲ್ ಜಾಲವಿದೆ ಇದು 2,300 ಕಿಲೋಮೀಟರ್ ಅಂದರೆ ದೆಹಲಿಯಿಂದ ಬೆಂಗಳೂರಿನವರೆಗೂ ಎಳೆಯುವಷ್ಟು ದೊಡ್ಡ ಕೇಬಲ್ ಜಾಲ ಹೊಂದಿದೆ ಎಂದರೆ ವಿಕ್ರಮನ ತಾಕತ್ತು ಏನೆಂಬುದು ಗೊತ್ತಾಗುತ್ತದೆ ವಿಕ್ರಮ ಯಾಕಾದರೂ ಭಾರತಕ್ಕೆ ಬಂತು ಇದಕ್ಕೆ ಕಾರಣ ಹುಡುಕುತ್ತಾ ಹೋದರೆ ಕತೆ ಎಲ್ಲೆಲ್ಲಿಗೂ ಹೋಗುತ್ತದೆ ನೆರೆಯ ಚೀನಾವನ್ನು ಭಾರತ ಎಂದಿಗೂ ನಂಬುವಂತಿಲ್ಲ ಪಕ್ಕದಲ್ಲೇ ಇರುವ ಪಾಕಿಸ್ತಾನ ಯಾವತ್ತಿಗೂ ಅಪಾಯ ಕಟ್ಟಿಟ್ಟ ಬುತ್ತಿ ಇನ್ನು ಅಮೆರಿಕ ಕೂಡ ತನ್ನ ಗೋಸುಂಬೆತನದಿಂದ ಭಾರತದ ನೆಮ್ಮದಿ ಕೆಡಿಸುತ್ತಿದೆ ಈ ಎಲ್ಲ ಕಾರಣದಿಂದ ವಿಕ್ರಮಾದಿತ್ಯ ಭಾರತದ ಸೇನಾ ಬತ್ತಳಿಕೆಯ ಬ್ರಹ್ಮಾಸ್ತ್ರವಾಗಿದೆ ವಿಕ್ರಮ ನಮ್ಮ ಅರಬ್ಬಿ ಸಮುದ್ರದ ದೊಡ್ಡ ಬೇಲಿ ಇದು ಕಾರವಾರದ ಸೀಬರ್ಡ್ ನೌಕಾನೆಲೆಗೆ ಬರಲು ಕಾರಣವಿದೆ ಆಫ್ಘಾನಿಸ್ತಾನದ ಮೇಲೆ ದಾಳಿ ಸಂದರ್ಭದಲ್ಲಿ ಅಮೆರಿಕ ತನ್ನ ಸೇನಾ ನೆಲೆಯನ್ನು ಅರಬ್ಬಿ ಸಮುದ್ರದ ಬೇಗಿಸಿಯೋ ಗಾರ್ಸಿಯೋ ದ್ವೀಪದಲ್ಲಿ ಸ್ಥಾಪಿಸಿತು ಇದು ಭಾರತಕ್ಕೆ ತೀರ ಸನಿಹದಲ್ಲೇ ಇದೆ ಹೀಗಾಗಿ ಭಾರತೀಯ ಸೇನೆಗೆ ಎಂದಿಗೂ ಗಂಡಾಂತರವೇ ಮತ್ತೊಂದು ಕಾರಣವೆಂದ್ರೆ ಸುನಾಮಿ ಮುಂದೆ ಯಾವತ್ತಿದ್ರೂ ಸುನಾಮಿ ತನ್ನ ಹೇಟು ಕೊಡಬಹುದು ಆಗ ರಕ್ಷಣೆ ಬೇಕೇ ಬೇಕು ನಮ್ಮ ವಿಕ್ರಮ ಸುನಾಮಿಗೂ ಕ್ಯಾರೆ ಎನ್ನುವನಲ್ಲ ಭಯೋತ್ಪಾದಕ ದಾಳಿ ತಡೆಗೂ ವಿಕ್ರಮ ಬೇಕೇ ಬೇಕಿತ್ತು ಈ ಎಲ್ಲ ಕಾರಣಗಳಿಂದ ವಿಕ್ರಮಾದಿತ್ಯ ಭಾರತದ ಸೇನಾ ಬತ್ತಳಿಕೆ ಸೇರಿದ್ದಾನೆ